ಪ್ರೆಸಿಡೆಂಟ್ ಯಾರಯ್ಯ ನೀವು? ಗತ್ತು ಗಮ್ಮತ್ತು ಎಲ್ಲ ನೋಡಿದ್ರೆ ನೀವೇ ಪ್ರೆಸಿಡೆಂಟ್ ಅಂತ ಕಾಣುತ್ತೆ. ನೆಶ್ಶಾ ಹಾಕೋ ರೀತಿ ನೋಡಿದ್ರೆ ಇವರೇ ಶಾನ್ ಭೋಗರು ಅಂತ ಕಾಣುತ್ತೆ. ಬಲುಕುಳ್ ನನ್ನ ಮಗ ಏವನು, ನಿಮ್ಮ ಬೆಂಡ್ ಬೆಂಡ್ ತೆಗೆದು ಬಿಡ್ತೀನಿ. ಯಾರು ಇದು? ಯಾರು ಈಕೆ? ಈಕೆ ಈ ಊರಿನ ಪಂಚಾಯತಿ ಮೆಂಬರ್. ಓಹೋ, ಪಂಚಾಯತಿಲಿ ಹೆಣ್ಣು ಮೆಂಬರಾ? ಯಾವ ಊರಲ್ಲೂ ಪಂಚಾಯತಿಲಿ ಹೆಣ್ಣು ಮೆಂಬರ್ ಇಲ್ಲ. ನಿಮ್ಮೂರ್ಲಿದಾರಾ? ಯಾವ ಸೇವೆಗೋಸ್ಕರ ಇಟ್ಕೊಂಡಿದ್ದೀರಾ? ಜನ ಸೇವೆಗ ಇಲ್ಲ, ನಿಮ್ಮ ಸೇವೆಗ? ದೇಶ ಸೇವೆಗೆ. ಓಹೋ, ಅಂದಾಗೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ದಿಲ್ಲಿಯಿಂದ ಹಳ್ಳಿಗೆ ಬಂದಿರೋ ಸಾಹೇಬ್ರು. ಮಿಸ್ಟರ್ ಲಟಪಟರಾವ್, ನಾನು ಕೇಳೋ ಪ್ರಶ್ನೆಗೆಲ್ಲ ಪಟಪಟ ಅಂತ ಉತ್ತರ ಹೇಳದೆ ಇದ್ರೆ ನಿಮ್ಮ ಬೆನ್ನು ಮೂಳೆಯೆಲ್ಲ ಕಟಕಟ ಅಂತ ಮುರಿದು ಬಿಡ್ತೀನಿ. ಕಮಿಕ್ ಗಿಮಿಕ್ ಕಂದ್ರು ನಿಮ್ಮನ್ನೆಲ್ಲ ಕೈಮಾ ಕೈಮಾ ಮಾಡ್ಬಿಡ್ತೀನಿ. ಬಲುಕುಳ್ ನನ್ನ ಮಗ ಇವನು. ಎಲ್ಲಿ ಲೆಕ್ಕ? ಎಲ್ಲಿ ರಸ್ತೆಯಲ್ಲಿ ರಸ್ತೆ ಲೆಕ್ಕ? ಎಲ್ಲಿ ಗುಡಿಯಲ್ಲಿ ಗುಡಿ ಲೆಕ್ಕ? ಎಲ್ಲಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಲೆಕ್ಕ? ಎಲ್ಲಿ ಔಷಧಿಯಲ್ಲಿ ಔಷಧಿ ಲೆಕ್ಕ? ಎಲ್ಲಿ ಸ್ಕೂಲಲ್ಲಿ ಸ್ಕೂಲ್ ಲೆಕ್ಕ? ಎಲ್ಲಿ ಎಲ್ಲ ಲೆಕ್ಕನು ಪಕ್ವಾಗಿ ಹೇಳದೆ ಇದ್ರೆ ಡೆಲ್ಲಿ ಲಾಕಪ್ಪಲ್ಲಿ ಹಾಕ್ತಿ, ನಿಮ್ ಪಕ್ಕೆಲ್ಲ ಮುರಿಸ್ಬಿಡ್ತೀನಿ. ಎಲ್ಲಿ 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 ಎಲ್ಲಿ? ಸಾಹೇಬ್ರೇ, ಇದು ಪ್ರೈವೇಟು, ಪಬ್ಲಿಕ್ ಎಲ್ಲ ನೀಡಿರಿ. ಅಂತಪುರ ಹೋಗೋಣ. ಅಂತಪುರ ಏನು, ಅಂಗೈಯಲ್ಲೇ ಅರಮನೆ ನುಂಗೋನಿವನು. ಬಲುಕುಳ್ ನನ್ನ ಮಗ ಇವನು. ಗುರುವೇ ತಿಪ್ಪೇಶ, ದಿಲ್ಲಿ ಸಾಹೇಬ್ರು ನೋಡುದು ಕುಳ್ಳಾಗಿದ್ರು ಕುಣತಾ ಸಾಕತ್ತ ಕುಣಿತೀರ. ಸಾಕ್ ನಿಲ್ಸಿ ನಿಮ್ಮ ಹೊಗಳಿಕೆನ. ಪ್ರೆಸಿಡೆಂಟ್ರೇ, ನಿಮ್ಮ ಈ ಕುಡ್ತಾ ಕುಣಿತಕ್ಕೆಲ್ಲ ನಾನ್ ತಲೆ ಬಗ್ಗಿಸ್ತೀನಿ ಅಂತ ತಿಳ್ಕೊಂಡ್ಬಿಟ್ರ? ನೋ, ನಿಮ್ಮ ಲೆಕ್ಕ ಸರಿ ಹೋಗ್ಬೇಕಾದ್ರೆ ಮೊದಲು ನನ್ನ ಲೆಕ್ಕ ಸರಿ ಹೋಗ್ಬೇಕು. ನನ್ನ ಲೆಕ್ಕ ಸರಿ ಹೋಗ್ಬೇಕಾದ್ರೆ ನನ್ನ ತಲೆ ಸರಿ ಹೋಗ್ಬೇಕು. ನನ್ನ ತಲೆ ಸರಿ ಹೋಗ್ಬೇಕಾದ್ರೆ ಕಲೆ ಇರಬೇಕು. ಕಲೆ ಇರಬೇಕಾದ್ರೆ ಈ ಕಲಾದೇವಿ ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರಬೇಕು. ನಿಮ್ಮ ಲೆಕ್ಕಕ್ಕೆಲ್ಲ ಸರಿಯಾದ ಪುಕ್ಕ ಸೇರಿಸಿ ಆದಷ್ಟು ಬೇಗ ಅದನ್ನ ಡೆಲ್ಲಿಗೆ ರವಾನೆ ಮಾಡ್ಬಿಡ್ತೀನಿ. ಇನ್ನೊಂದು ವಾರ ನನ್ನ ಯಾರು ಡಿಸ್ಟರ್ಬ್ ಮಾಡ್ಕೂಡ್ದು. ಈ ಕಲಾದೇವಿನ ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲ, ಕಲಾದೇವಿ ನಡಿ ಹೋಗೋಣ. ಎಲ್ಲಿಗೆ? ನನ್ನ ನಿನ್ನ ಲೆಕ್ಕನ ಸರಿ ಮಾಡಕ್ಕೆ. ಗುರುವೇ ತಿಪ್ಪೇಶ, ಹೋಗುವನ್ ಹೋದ ಶೋರೂಮ್ ನಿಂದ ಈಗ ತಾನೇ ತಗೊಂಬನ್ ಬಾಂಬೆನು ಮಾಡ್ಕೊಂಡು ಹೊರಟಲ್ಲ. ಹೋದ್ರೋಯ್ತು, ಹಾಳಾಗ ಹೋಗ್ಲಿ ಬಿಡಯ್ಯ. ಸದ್ಯ ಕುತ್ಕೆಗೆ ಬಂದಿದ್ದ ತಲೆ ಮೇಲೆ ಹೋಯ್ತು.